So when good things happen, we get elated. When bad things happen, we get depressed. See, actually, ಒಳ್ಳೆದಾದಾಗ ನಾವು ಖುಷಿ ಪಡ್ತೇವೆ, ಕೆಟ್ಟದಾದಾಗ ದುಃಖ ಪಡ್ತೇವೆ. ಇದು ಸರಿನಾ? ನೀವು ಏನು ಅರ್ಥ ಮಾಡ್ಕೋದ್ರೆ, ಒಳ್ಳೇದಾದಾಗ ನಿಮ್ಮ ಪುಣ್ಯ ಫಲ ಬ್ಯಾಲೆನ್ಸ್ ಕಡಿಮೆ ಆಗ್ತದೆ. ನೀವು ಖುಷಿ ಪಡ್ಕೋ ದುಃಖ ಪಡಬೇಕೋ? ನೀವು ಕೆಟ್ಟದಾದಾಗ ನಿಮ್ಮ ಕೆಟ್ಟ ಕರ್ಮ ಫಲದ ಬ್ಯಾಲೆನ್ಸ್ ಕಡಿಮೆ ಆಗ್ತದೆ, ನಿಮ್ಮ ಲೋನ್ ಕಡಿಮೆ ಆಗ್ತದೆ. ಅಲ್ಲ, ಸ್ವೀಕರಿಸ್ಬೇಕು. ಜನ ಮಾಡ್ತಾರೆ, ಉಲ್ಟಾ ಮಾಡ್ತಾ ಅಂತ ಹೇಳ್ತಿದ್ದೆ ನಾನು. ಒಳ್ಳೇದಾದಾಗ ನಿಮಗೆ ಏನಾಗ್ತದೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಒಳ್ಳೇದಿದ್ದು ಕಡಿಮೆ ಆಗ್ತಾ ಇದೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಹೇಳ್ತಾರೆ, ಪಾಪಂ ಕುರ್ವಂತಿ ಎತ್ತತಃ ಅಂತೆ, ಪುಣ್ಯ ಫಲಂ ಇಚ್ಛಂತಿ ಅಂತೆ, ಪಾಪ ಫಲಂ ನಾ ಇಚ್ಛಂತಿ ಅಂತ ಹೇಳ್ತಾರೆ. ಅವಾಗ ಪಾಪ ಮಾಡೋದಕ್ಕೆ ಎಲ್ಲರೂ ರೆಡಿ ಆಗಿರ್ತಾರೆ, ಆ ಫಲ ತಗೊಳಕ್ಕೆ ಮಾತ್ರ ಯಾವ್ದು ಇಚ್ಛಿಸಿಲ್ಲ. ಕಷ್ಟ ಆದಾಗ ನಿಮ್ಮ ಪಾಪದ ಫಲ ಬಂತು, ನೀವು ಖುಷಿ ಪಡ್ಬೇಕು ದುಃಖ ಪಡ್ಬೇಕು? ಯಾಕಂದ್ರೆ ನಿಮ್ಮ ಬ್ಯಾಲೆನ್ಸ್ ಕಡಿಮೆ ಆಯ್ತು, ನಿಮ್ ಲೋನ್ ಕಡಿಮೆ ಆಯ್ತು, ಪಾಪ ಅಂದ್ರೆ ಲೋನು. ಪುಣ್ಯ ಅಂದ್ರೆ ನಿಮ್ಗೆ ಒಳ್ಳೇದಾಯ್ತು, ಈಗ ಖುಷಿ ಪಡ್ಬೇಕು ದುಃಖ ಪಡ್ಬೇಕು? ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಯ್ತು. ಅದು ಸಮಾಜ ಡೆಬಿಟ್ ಕ್ರೆಡಿಟ್ ಆದ್ರೆ ಜನ ಮಾಡೋದು ಉಲ್ಟಾ. ಖುಷಿ ಒಳ್ಳೇದು ಬಂದಾಗ ಖುಷಿ ಪಡ್ತಾರೆ, ಕೆಟ್ಟದ ಹೋದಾಗ ದುಃಖ ಪಡ್ತಾರೆ. ಆಕ್ಚುಲಿ ಅವ್ರಿಗೆ ಆಗ್ತಾ ಇದ್ದ ಒಳ್ಳೇದಾಗ್ತಾ ಇದೆ. ಇದೆಲ್ಲ ಕೇಳಿದ್ರೆ ಶನಿ ಕಾಟ ಬರ್ತಾರ, 7:30 ಶನಿ ಅಂತ ಭಯಂಕರ ಹೆದರಿಕೆ ನಮ್ಗೆ. ಬಂದಿದ್ಯಾ ನಿಮ್ಗೆಲ್ಲ 7:30? ಅಲ್ಲ, ಲೈಫ್ ಟೈಮ್ ಮೂರ್ ಸಲ ಬರ್ತದೆ. 7:30 ಬಂದ ಕೂಡ ಗಾಬರಿ, ಆಸ್ಟ್ರಾಲಜಿ ಹೋಗಿ ಶಾಂತಿ ಮಾಡಿದ್ದೀನಿ. ಯಾರಿಗೆ ಶಾಂತಿ? ಶನಿಗೆ ಶಾಂತಿ ರೀ ಮಹಾರೇ. ನೀವು 7:30 ಶನಿ ಬಂದ ಕೂಡಲೇ ಆ ಶನಿ ಮಹಾತ್ಮನನ್ನ ನಮಸ್ಕಾರ ಮಾಡಿ ಕರಿಬೇಕು ಒಳಗೆ. ಶನಿಯ ಕಾಲದಲ್ಲಿ ನಿಮ್ಮ ಎಲ್ಲ ಪಾಪ ಕರ್ಮಗಳು ನಾಶ ಹುರಿದು ಸುಟ್ಟ ಆಗ್ಬಿಡ್ತಾವ, ಅವನು ನಿಮ್ಮ ನೆಗೆಟಿವ್ ಬ್ಯಾಲೆನ್ಸ್ ಎಲ್ಲ ಹೋಗ್ಬಿಡ್ತದೆ. ಅಲ್ಲ, ಅದು ಸಾಮಾಜಿಕವಾಗಿ ನಿಜ, ಮತ್ತೆ ನಿಜವಾದ ಆಧ್ಯಾತ್ಮಿಕ ದೃಷ್ಟಿ ನಿಜ ಅಂತ ಹೇಳ್ತೇನೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಶನಿಯ ಕಾಲದಲ್ಲಿ ನಿಮ್ಮ ಎಲ್ಲ ಕೆಟ್ಟ ಕರ್ಮಗಳು ನಾಶ ಆಗ್ತದೆ. ಶನಿ ಕಾಟ ಆದ್ಮೇಲೆ ಒಳ್ಳೆ ದಿವಸ ಬರುತ್ತೆ, ವಾಪಸ್ ಕೊಡ್ತಾನೆ, ವಾಪಸ್ ಬರ್ತಾನೆ ಅಂತ. ಅದು ನಿಮ್ಗೆ ಸ್ವಲ್ಪ ಸಮಾಧಾನ ಮಾಡೋದು ಆಯ್ತಾ? ನಿಮಗೆ ಶನಿಯ ಪೀರಿಯಡ್ನಲ್ಲಿ ನಿಮ್ಮ ನೆಗೆಟಿವ್ ಕರ್ಮ ಇದೆಲ್ಲ ಕೆಟ್ಟ ಕರ್ಮ ಅದೆಲ್ಲ ಸುಟ್ಟು ಹೋಗ್ತಾ ಇದೆ. ಹಾಗಿದ್ರೆ ಶನಿ ಪೀರಿಯಡ್ ಒಳ್ಳೇದೋ ಕೆಟ್ಟದೋ? ಬಟ್ ನಾವು ಸಮಾಜದಲ್ಲಿ ಏನ್ ಮಾಡ್ತೀವಿ ನಾವು, ಅಯ್ಯೋ ಶನಿ ಕಾಲ. ಶನಿ ಬಹಳ ಒಳ್ಳೆ ಕೆಲಸ ಮಾಡ್ತದೆ, ನಿಮ್ಮ ಕುಕರ್ಮಗಳನ್ನ, ನಿಮ್ಮ ಕೆಟ್ಟ ಕರ್ಮಗಳನ್ನ ರಿಮೂವ್ ಮಾಡ್ತದೆ, ಖಾಲಿ ಮಾಡ್ತದೆ. ಅದಕ್ಕೆ ಏನ್ ಹೇಳ್ತಾರೆ, ಶನಿ ಕಾಟ ಆದ್ಮೇಲೆ ನಿಮ್ಮ ಒಳ್ಳೆ ಫಲ ಬರ್ತದೆ ಕಾಯಿ ಅಂತ ಸಮಾಧಾನ ಹೇಳುದು. ಆದ್ರೆ ಸಮಾಧಾನ ಅಲ್ಲ, ರಿಯಾಲಿಟಿ ಅಂದ್ರೆ ನಿಮ್ಮ ಎಲ್ಲ ನೆಗೆಟಿವ್ ಕರ್ಮಗಳು ಕಿರ್ಕೊಂಡು ಹೋಗ್ತವೆ. ಇದು ಶನಿ ಕಾಟಕ್ಕೂ ಅತ್ತೆ ಕಾಟಕ್ಕೂ ಅದನ್ನ ಹೇಳ್ಬಿಡಿ, ಅತ್ತೆ ಕಾಟ ಸೊಸೆ ಕಾಟ ಆಯ್ತಾ, ಗಂಡನ ಕಾಟ, ಅದು ಬಾಸ್ ಕಾಟ, ಎಲ್ಲವೂ ಅಷ್ಟೇ. ಅವೆಲ್ಲ ನಿಮ್ಮ ಕೆಟ್ಟ ಕರ್ಮಗಳನ್ನ ನೀವು ರಿಮೂವ್ ಮಾಡ್ಲಿಕ್ಕೆ ಬಂದವ್ರು ಅವರು, ನೀವು ಅವ್ರನ್ನ ಯಾಕೆ ಬೈಕೊಳ್ತೀರಾ? ಏನೋ ಶನಿ ಕಾಟ ಕ್ರಿಯಾಮಾಣನೇ ಅಲ್ಲ, ಶನಿ ಕಾಟ ಅದು ಕರ್ಮ. ಅದಕ್ಕೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಾ ಇರೋದು ಕ್ರಿಯಾಣ ಕ್ರಿಯಮಾಣ. ಈ ಶನಿ ಕಾಟ ಸುಮ್ಮನೆ ಎಕ್ಸಾಂಪಲ್ ಹೇಳಿದೆ, ಸಾಮಾನ್ಯವಾಗಿ ಶನಿ ಕಾಟ ವರ್ಷಕ್ಕೆ ಲೈಫಲ್ಲಿ 3 ಟೈಮ್ ಬರುದು, ಅತ್ತೆ ಕಾಟ ದಿನ ಬರುತ್ತೆ, ಗಂಡದ ಕಾಟ ಗಂಡದ ಕಾಟ ದಿನ ಇರ್ತದೆ, ಹೆಂಡತಿ ಕಾಟ ದಿನ ಇರ್ತದೆ, ಬಾಸ್ ಕಾಟ ಇರ್ತದೆ. ಆದ್ರೆ ಅದು ಕಾಟ ಅಂತ ಯಾಕೆ ತಿಳ್ಕೊಳ್ತೀರಪ್ಪ? ಅದು ನಿಮ್ಮ ಕರ್ಮಗಳ ನೆಗೆಟಿವ್ ಕರ್ಮಗಳನ್ನು ತೆಗಿಲಿಕ್ಕೆ ಬಂದವು ಅವು, ಕ್ಲೀನರ್ಸು. ಪುಟಕ್ಕಿಡೋದು, ಅಯ್ಯೋ ನನಗೆ ಇಷ್ಟು ದುಃಖ ಯಾಕೆ, ಅವರಿಂದ ದುಃಖ, ಇವರಿಂದ ದುಃಖ, ಅವ್ರು ಯಾಕೆ ನಿಮ್ಗೆ ಕೊಡ್ತಾ ಇದ್ದಾರೆ, ನಿಮ್ಮಲ್ಲಿ ಏನಿದೆ ಅದನ್ನು ತೆಗಿತಾ ಇದ್ದಾರೆ ಅವರು. ಅದಕ್ಕೆ ಅಮೆರಿಕನ್ ಒಬ್ಬ ಸೈಕ್ಯಾಟ್ರಿಸ್ಟ್ ಇದ್ದ, ಅವನು ಪಾಸ್ಟ್ ಲೈಫ್ ಥೆರಪಿ ಅಂತ, ಅಂತ ಹಿಂದಿನ ಜನ್ಮಕ್ಕೆ ಹೋಗಿ ಹಿಪ್ನೋಟಿಸ್ ಮಾಡಿ ಹಿಂದಿನ ಜನ್ಮಕ್ಕೆ ಹೋಗಿ ಅವ್ರು ಏನಾಗಿದೆ ಅಂತ ಕಂಡುಹಿಡಿದು.
ಅವನಿಗೆ ಇಬ್ಬರು ಪೇಷಂಟ್ ಬಂದಿದ್ರು, ಒಬ್ಬ ನ್ಯೂಯಾರ್ಕಿಂದ ಇನ್ನೊಬ್ಬ ಕ್ಯಾಲಿಫೋರ್ನಿಯಾದಿಂದ. ಆ ಇಬ್ಬರು ಪೇಷಂಟ್ ಫಾಸ್ಟ್ ಲೈಫ್ ಮಾಡಿ ಮಾಡಿ ರೆಕಾರ್ಡ್ ಮಾಡಿ ಇರ್ತಿದ್ದ ಅವ್ರು ಏನೇನಾಗಿ ಮಾಡಿದಾರೆ ಅಂತ. ಒಂದೇ ಸಾವಿರ ಎರಡು ರೆಕಾರ್ಡ್ ಕಂಪೇರ್ ಮಾಡಿದ್ರು ಆಶ್ಚರ್ಯ ಆಯಿತು. ಈ ಇಬ್ಬರಿಗೆ ಅವ್ರ ಹಿಂದಿನ ಲೈಫಲ್ಲಿ ಕನೆಕ್ಷನ್ ಇದೆ, ಬೇರೆ ಬೇರೆ ಪೇಷಂಟ್ಸು. ಏನು ಕನೆಕ್ಷನ್ ಅಂದರೆ, ಕೆಲವು ಲೈಫ್ಗಳ ಹಿಂದೆ ಒಬ್ಬ ಸರ್ವೆಂಟ್ ಆಗಿದ್ದ ಕೆಲಸಗಾರ, ಎಲ್ಲಿ ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡೋದು. ಇನ್ನೊಬ್ಬ ಅವನು ಯಜಮಾನ ಆಗಿದ್ದ, ಏನಾಗಿದ್ದ ಯಜಮಾನ ಆಗಿದ್ದ. ಆ ಯಜಮಾನ ಈ ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡೋನಿಗೆ ಕಾಲಿಗೆ ಚೈನ್ ಹಾಕ್ಬಿಟ್ಟು ಕಟ್ಟಾಕ್ಬಿಡೋದು. ಕಡೆಗೆ ಬೆಳಗ್ಗೆ ಸಾಯಂಕಾಲದಲ್ಲಿ ಇಷ್ಟು ಕೆಲಸ ಮಾಡಲೇಬೇಕು, ಮಾಡಿದ್ರೆ ಆ ಇದಿಲ್ಲ ಬೆಂಕಿ ಬಂಗಾರ ಬಿಸಿ ಮಾಡೋ ಇದಿದೆಯಲ್ಲ ಅದರಿಂದ ಮೈ ಕೈ ಸುಡೋದು. ಸ್ಲೇವ್ ಆಯಿತಾ ಇದು. ಎಲ್ಲಿಂದ ಬಂತು? ಇವ್ರದ್ದಿಬ್ರು ಸಪೋರ್ಟ್ ಇಂಡಿಪೆಂಡೆಂಟ್ ಆಗಿ ರೆಕಾರ್ಡ್ ಮಾಡಿದೆ ನಾನು, ಇದು ಪುಸ್ತಕ ಬರ್ತೇನೆ ನಮ್ಮದು. ನೆಕ್ಸ್ಟ್ ಲೈಫಲ್ಲಿ ಏನಾಯಿತು, ಈ ಸರ್ವೆಂಟ್ ಮಾಸ್ಟರ್ ಉಲ್ಟಾ ಆಯಿತು. ನೆಕ್ಸ್ಟ್ ಲೈಫಲ್ಲಿ ಈ ಸರ್ವೆಂಟ್ ಆಸ್ ಬಿಕಮ್ ದಿ ಮಾಸ್ಟರ್, ಮಾಸ್ಟರ್ ಆಸ್ ಬಿಕಮ್ ದಿ ಸರ್ವೆಂಟ್. ಆಯ್ತಾ? ಈಗ ನೆಕ್ಸ್ಟ್ ಲೈಫಲ್ಲಿ ಏನು ಮಾಡಿದಾನೆ, ಹಿಂದಿನ ಕಾಲದ ಹಿಂದಿನ ಸರ್ವೆಂಟ್ ಆಗಿದ್ದಲ್ಲ ಅವನಿಗೆಲ್ಲ ತಿಳಿಸ್ಕೋಬೇಕಲ್ಲ. ಈಗ ಇವನು ರೈತ ಆಗಿದ್ದಾನೆ, ಯಾರೋ ಸರ್ವೆಂಟು, ಮಾಸ್ಟರು ಕೆಲಸಗಾರ. ಆ ಕೆಲಸಗಾರನ ರೈತನಿಗೆ ಎತ್ತು ಕಟ್ಟೋದಲ್ಲ ಅವನಿಗೆ, ಇದಕ್ಕೆ ಈ ಸರ್ವೆಂಟನ್ನು ಕಟ್ಟಿ ಅವನು ಹೊಲ ಉಳಿದು, ಅವನೇ ಚಾಟಿಯಿಂದ ನೋಡಿದ್ದು ಹಿಂದಿನ ಜನ್ಮದ ತಿಳಿಸ್ಕೊಳ್ಳಿಕ್ಕೆ. ಆಯಿತಾ? ಈ ರೀತಿ ಸರ್ವೆಂಟ್ ಮಾಸ್ಟರ್, ಸರ್ವೆಂಟ್ ಮಾಸ್ಟರ್ ರಿಲೇಷನ್ಶಿಪ್ ಇದೆಲ್ಲ ಆರು ಜನ್ಮಗಳಲ್ಲಿ ಟ್ರೇಸ್ ಮಾಡಿದೆ ನಾನು ಆ ಪುಸ್ತಕದಲ್ಲಿ. ಆ ಪುಸ್ತಕ ಬರ್ದೆ ಅವನು ಪಾಸ್ಟ್ ಲೈಫ್ ಆ್ಯಂಡ್ ಫ್ಯೂಚರ್ ಲೈಫ್ ಅಂತ. ಆಯಿತಾ? ಈಗ ನಿಮ್ಗೆ ಅರ್ಥ ಆಯ್ತೇನಪ್ಪ, ಮದುವೆ ಸಮಯದಲ್ಲಿ ಏಳು ಜನ್ಮಗಳನ್ನು ಒಟ್ಟಿಗೆ ನಾವು ಒಟ್ಟಿಗೆ ಜೊತೆಗೆ ಅಂತ. ಹಾ, ಏಳೇಳು ಜನ್ಮಗಳು ನೀವು ಬಿಡಲ್ಲ ಅಂತ. ಸೊ ಏನಾಗುತ್ತೆ, ಗಂಡ ಹೆಂಡತಿ ಒಬ್ರಿಗೊಬ್ರಿಗೆ ಕೊಡೋ ಕಾಟ ಅಥವಾ ಪ್ರೀತಿ ಅದು ನೆಕ್ಸ್ಟ್ ಜನ್ಮ ರಿವರ್ಸ್ ಮಾಡ್ತಾರೆ ಅಷ್ಟೇ. ಎಕ್ಸ್ಚೇಂಜು ಅದು ಸುಮಾರು ಆರು ಏಳು ಜನ್ಮ ಆಗ್ತದೆ ಅದು ಸ್ವಲ್ಪ ಖಾಲಿ ಮಾಡ್ಲಿಕ್ಕೆಲ್ಲ. ಆಮೇಲೆ ಇನ್ಯಾವ್ರು ಗಂಡ ಇನ್ಯಾವ್ರು ಹೆಂಡತಿ ಅದು ಬೇರೆ. ನಿಮ್ಗೆಲ್ಲ ಹೇಳ್ತಾ ಇರೋ ಎಲ್ಲ ಯಾರು ಅತ್ತೆ ಆಗಿರ್ತಾರೋ ಅವರೆಲ್ಲ ಹಿಂದೆ ಅತ್ತೆ ಆಗಿರ್ತಾರೆ. ಸೊ ಏನಾಗುತ್ತೆ, ನಮ್ಗೆ ಯಾರಾದ್ರು ನಮ್ಗೆ ಯಾರಾದ್ರು ಕೆಟ್ಟ ಮಾಡಿದ್ರೆ, ಕೆಟ್ಟದ ಆಗ್ತಾ ಇದ್ರೆ ಕೆಟ್ಟದನ್ನು ತಿಳ್ಕೊಳ್ಬೇಡ್ರಪ್ಪ. ಅವ್ರು ನಿಮ್ಮ ಕೆಟ್ಟ ಕರ್ಮವನ್ನು ಖಾಲಿ ಮಾಡ್ಲಿಕ್ಕೆ ಬಂದವರು, ಒಳ್ಳೆಯವರು ಅವರು. ನಿಮಗೆ ಒಳ್ಳೇದು ಮಾಡ್ತಾ ಇದ್ರೆ ಅವ್ರು ನಿಮ್ಗೆ ಒಳ್ಳೆಯ ಕರ್ಮವನ್ನು ಖಾಲಿ ಮಾಡ್ಲಿಕ್ಕೆ ಬಂದರು. ಅವ್ರು ಸ್ವಲ್ಪ ದೂರ ಇರಿ, ಕ್ಯಾರ್ಫುಲ್ ಆಗಿರಿ. ಆಯಿತಾ? ಇದಕ್ಕೆ ಕರ್ಮ ಕರ್ಮಫಲ ಅಂತ ಹೇಳೋದು. ಈಗ ಪ್ರಶ್ನೆ, ಈ ಕರ್ಮಫಲಗಳ ಸೈಕಲ್ ಮುಗಿಯೋದೇ ಇಲ್ಲ, ಅನಂತ. ಯಾಕಂದರೆ ಒಂದು ಕರ್ಮದಿಂದ ಒಂದು ಲೈಫೇ ಬಂದುಬಿಡ್ತದೆ. ಭರತ ಚಕ್ರವರ್ತಿ ಕೇಳಿದ್ರೆ, ಕತೆ ಕೇಳಿದ್ರೆ ಭರತ ಚಕ್ರವರ್ತಿ ಕೇಳಿದ್ರೆ ಯಾರಾದರೂ ಭಾಗವತದಲ್ಲಿ ಬರೆದು ನಮ್ಮ ದೇಶಕ್ಕೆ ಭಾರತ ಅಂತ ಹೇಳ್ತಾರೆ, ಹೌದಾ? ಹಾಂ, ಭಾರತ ಅಂತ ಗೊತ್ತಾ ನಮ್ಮ ದೇಶಕ್ಕೆ ಭಾರತ ಅಂತ ಕರೆದು ಯಾಕೆ ಗೊತ್ತಾ? ನಮ್ಮ ದೇಶವನ್ನು ಭರತ ಚಕ್ರವರ್ತಿ ಅಂತ ಆಳಿದ ಭರತ ಚಕ್ರವರ್ತಿ. ನಮ್ಮ ಆ ಭರತ ಚಕ್ರವರ್ತಿ ಆಳಿದ ದೇಶ ಇಲ್ಲಿಂದ ಅಫ್ಘಾನಿಸ್ತಾನಕ್ಕಿಂತ ಮುಂದೆ ಇತ್ತು. ಇದು ಇಡೀ ಚಕ್ರವರ್ತಿ ಅವನು, ಇಡೀ ಅಂದರೆ ಇಟ್ಸ್ ಲೈಕ್ ಎ ಎಂಪರರ್. ಓಕೆ, ಚಕ್ರವರ್ತಿ ಆಗಿದ್ರು ಸೊಕ್ಕು ಬಂದಿಲ್ಲ ಅವನಿಗೆ, ಜ್ಞಾನಿ. ಅವನಿಗೆ 45 ವರ್ಷ ಆದ ಕೂಡಲೇ ಅವ್ರು ಹೇಳ್ತಾನೆ, ನನಗೆ ಚಕ್ರವರ್ತಿ ಸಾಕು, ನನ್ನ ಮಕ್ಕಳು ನನ್ನ ರಾಜ್ಯಭಾರ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನು ಕಾಡಿಗೆ ಹೋಗ್ಬಿಡ್ತಾನೆ, ನಾನು ತಪಸ್ಸು ಮಾಡಿ ಮುಕ್ತಿ ಪಡಿಬೇಕು ಅಂತ. ನಮ್ಮ ಈಗಿನ ಪಾಲಿಟಿಷಿಯನ್ಸು 95 ವರ್ಷ ಆದರೂ ಮಗನಿಗೆ ಕೊಡಲ್ಲ, ಬಿಡಲ್ಲ, ಬೇರೆಯವ್ರಿಗೆ ಬಿಡಿದೆ ಅಧಿಕಾರ. ಹಾಸ್ಪಿಟ್ಲು, ವೀಲ್ ಚೇರು, ಆಯಿತಾ, ICU ಆದರೂ ಬರಲ್ಲ, ಬಿಡಲ್ಲ, ಯಾರಿಗೆ ಬೇರೆಯವ್ರಿಗೆ ಬಿಡೋದಿಲ್ಲ, ಮಕ್ಕಳಿಗೆ ಬಿಡಲ್ಲ, ಅವನು ಮಕ್ಕಳಿಗೆ ಬಿಟ್ಬಿಡ ಹೋಗಲಿ ತಗೊಂಡಂತ. ಆಯಿತಾ? ಅವ್ನು ಬಿಟ್ಬಿಟ್ಟು ಹೋಗ್ಬಿಟ್ಟ ಧ್ಯಾನಕ್ಕೆ, ಧ್ಯಾನ ಮಾಡ್ತಾ ಇದ್ದಾನೆ. ಅವಾಗ ಒಂದು ಜಿಂಕೆ ಮರಿ ಸಿಕ್ಬಿಡ್ತು ಅವನಿಗೆ, ಒಂದು ಜಿಂಕೆ ಮರಿ ಸಿಗುತ್ತೆ. ಜಿಂಕೆ ಮರಿ ತಾಯಿ ಸುತ್ತೋಗ್ಬಿಟ್ಟಿದೆ. ಅವನು ಮಾಡ್ತಾನೆ, ಆ ಜಿಂಕೆ ಮರಿ ಪಾಪ ತಾಯಿ ಇಲ್ಲ ಅಂತೇಳ್ಬಿಟ್ಟು ಚೆನ್ನಾಗಿ ಹಾಲು ಕೊಟ್ಟು ಅವನಿಗೆ ಆ ಮರಿಯಲ್ಲೇ ಆಸಕ್ತಿ. ಆಯಿತಾ? ಕಡೆಗೆ ಸಾಯುವ ಕಾಲದಲ್ಲಿ ಈ ಜಿಂಕೆ ಮರಿ ನೋಡ್ಕೊಳ್ಳೋದು ಯಾರು ಅಂತ ಯೋಚನೆ. ಮುಂದಿನ ಜನ್ಮ ಅವನು ಜಿಂಕೆ ಮರಿಯಾಗಿ ಬಿಡ್ತಾನ, ಅವ್ನು ಜಿಂಕೆ ಆಗಿ ಬಿಡ್ತಾನ ಅವನು. ಆಯಿತಾ? ಯಾರು ಇದು? ಭರತ ಚಕ್ರವರ್ತಿ. ಒಬ್ಬ ಚಕ್ರವರ್ತಿ ಆಗಬೇಕಾದ್ರೆ ಅವನಿಗೆ ಅಷ್ಟೊಂದು ಪುಣ್ಯ ಮಾಡಿರ್ತಾನವನು. ಚಕ್ರವರ್ತಿ ಆಗಬೇಕಾದ್ರೆ ಅತಿ ಅಧಿಕಾರ ಸ್ಥಾನ ಬರಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಅಷ್ಟು ಪುಣ್ಯ ಮಾಡಿದವನು
ಅಷ್ಟು ಜ್ಞಾನಿ ಆದವನು, ಅಷ್ಟು ಸಾಧನೆ ಮಾಡಿದವನು, ಜಿಂಕೆ ಮರಿಯ ಜಿಂಕೆ ಮರಿ ಆಶೆಯಿಂದ ಜಿಂಕೆ ಮರಿ ತಾಯಿ ಆಗ್ತಾನೆ, ಮರಿ ಜಿಂಕೆ ಆಗಿ ಹುಡ್ತಾನೆ. ಆದರೆ ಜಿಂಕೆ ಆಗಿ ಹುಟ್ಟಿದ್ರು ಅವನಿಗೆ ಜ್ಞಾನ ಇದೆ. ಸೊ ಈ ಸಲ ಏನು ಮಾಡ್ತಾನೆ, ಜಿಂಕೆ ಆಗಿ ಹುಟ್ಟಿದ್ರು ಕೇರ್ಫುಲ್ ಆಗಿರ್ತಾನೆ, ಎಲ್ಲ ಋಷಿಗಳ ಆಶ್ರಮದಲ್ಲಿ ಆಧ್ಯಾತ್ಮ ಚಿಂತನೆ ಕೇಳ್ತಾ ಕೇಳ್ತಾ ಜೀವನ ಮಾಡ್ತಾನೆ. ನೆಕ್ಸ್ಟ್ ಜನ್ಮದಲ್ಲಿ ಜಡಭರಿತ ಆಗ್ತಾನೆ, ಭರತ ಋಷಿ ಅಂತ ಆಗ್ತಾನೆ, ಭರತ ಅಂತ ಒಬ್ಬ ಬ್ರಾಹ್ಮಣನ ಮೇಲೆ ಹುಡ್ತಾನೆ. ಈಗ ಅವನಿಗೆ ನೆನಪಿದೆ ಎಲ್ಲ. ಸೊ ಹಾಗಾಗ್ಬಿಟ್ಟು ಯಾವುದಕ್ಕೆ ಸಿಕ್ಕಾಕೊಳ್ಳಲ್ಲ, ಸುಮ್ಮನೆ ಬಿದ್ದಿರ್ತಾನೆ. ಅದಕ್ಕೆ ಅವನು ಜಡಭರತ ಅಂತ ಕರೀತಾರೆ. ಜಡಭರತ ಅನ್ನೋ ಜಡವಲ್ಲ, ಜ್ಞಾನಿ. ಇನ್ನೇನೋ ಮಾಡಿ ಇನ್ನೇನ ಸಿಕ್ಕಾಕೊಳ್ತೀನಿ ಅಂತ ಹೆದರಿಕೆ ಅವನಿಗೆ, ಏನಾದ್ರೂ ಮಾಡಿ ಸಿಕ್ಕಾಕೊಳ್ತೀನಿ ಅಂತ. ಇದು ಕೋತಿ, ಅದು ಕೋತಿ ಯಾವುದು, ಕೋತಿ ಇರ್ತಲ್ಲ ಅದು ಎಲ್ಲ ಮರ ಕೆಲಸ ಮಾಡಿರ್ತದೆ. ಆ ಮರ ಕೆಲಸ ಮಾಡುವಾಗ ಆ ಮರ ಕೆಲಸ ಇದು ಒಂದು ಕಚ್ ಇದು ಇದಾಕಿ ಚಕ್ಕೆ ಹಾಕಿರ್ತದೆ, ಅದನ್ನ ಹೀಗೆ ಓಪನ್ ಮಾಡ್ಕೊಂಡು ಬಾಲಲ್ಲಿ ಸಿಕ್ಕಾಕೊಡ್ತದೆ ಕಟ್ಟ. ಅದಕ್ಕೆ ಸುಮ್ಮನೆ ಬೇಕಾಗಿತ್ತ? ಸೊ ಬರ್ತಾ ಇರೋದು ಇನ್ನೇನು ಮಾಡಿ ಇನ್ನೊಂದು ಜನ್ಮ ಸಿಕ್ಕಾಕೊಳ್ತಾರೆ, ಸುಮ್ಮನೆ ಬಿಡ್ತಾರ ಅವನು. ಅದಕ್ಕೆ ಜಡ ಬರ್ತಾ ಅಂತ ಹೇಳು. ಹಾಗೆ ನೋಡಿ, ಬರೀ ಒಂದು ಜಿಂಕೆಯ ಆಶೆಗೆ ಜಿಂಕೆಯ ಮರಿಯಾಗಿ ಹುಟ್ಟಿದ. ಸೊ ನಿಮ್ಮ ಲೆಕ್ಕದಲ್ಲಿ ಕೌಂಟ್ ಮಾಡಿ ಎಷ್ಟು ಜನ್ಮ ಬರ್ತಾವೆ ಅಂತ, ಏನೇನು ಆಶೆಗಳಿದ್ದಾವೆ ಪೆಂಡಿಂಗು. ಆಯ್ತಾ? ಇದು ಆಗಾಮಿ ಕರ್ಮ, ಮುಂದೆ ಬರೋದು. ಈ ಕರ್ಮದ ಕರ್ಮ ಫಲಗಳಿಂದ ಹೊರಬರಲಿ ಸಾಧ್ಯ ಇದೆಯಾ ಅಂತ ಪ್ರಶ್ನೆ. ಉತ್ತರ, ಸಾಧ್ಯ ಇದೆ. ಓಕೆ, ಕರ್ಮ ಫಲದಿಂದ ಉತ್ತರ ಬರಲಿಕ್ಕೆ ಸಾಧ್ಯ ಇದೆ. ಅದು ಹೇಗೆ ಬರೋದು? ಬ್ಯಾಡ್ ಇಸ್ ಈಕ್ವಲ್ ಟು ಗುಡ್. ಸೊ ಯು ಹ್ಯಾವ್ ಟು ಅಕ್ಸೆಪ್ಟ್ ಲೈಫ್ ಇದು ಈಕ್ವಾನಿಮಿಟಿ. ಜೀವನದ ಎಲ್ಲ ಸಂದರ್ಭವನ್ನು ಸಮತೋಲದಿಂದ ತಗೋಬೇಕು. ಆ ಸಮತೋಲದಿಂದ ತಗೊಳ್ಳೋದನ್ನು ಮುಕ್ತಿ ಅಂತ ಹೇಳೋದು. ಜೀವನದಲ್ಲಿ ಕರ್ಮಫಲಗಳು ಬರ್ತಾವೆ ನಮಗೆ, ಆದರೆ ಕರ್ಮಫಲಗಳು ನನ್ನನ್ನು ಬಂಧನದಲ್ಲಿ ಸಾಕೊಳ್ಳೋದ. ಹೇಗೆ? ಒಬ್ಬ ಡಾಕ್ಟ್ರು ಪೇಷಂಟ್ಗಳಿಗೆ ಸರ್ಜರಿ ಮಾಡ್ತಾನೆ, ಹೊಟ್ಟೆ ಕೊಯ್ತಾನೆ 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 ಸರ್ಜರ್ ಅವನು, ಅದರಲ್ಲಿ 100 ಜನ ಪೇಷಂಟ್, ಒಂದು 20 ಜನ ಪೇಷಂಟ್ ಸಾಯ್ತಾರೆ. ಅವನಿಗೆ ಕರ್ಮಫಲ ಇದೆಯಾ? ನಿಮ್ಮ ಜೀವನದಲ್ಲಿ ಯಾವುದು ಡ್ಯೂಟಿ ಅಲ್ಲ, ನಿಮ್ಮ ಜೀವನದಲ್ಲಿ ಎಲ್ಲವೂ ಡ್ಯೂಟಿನೇ. ಆದರೆ ಡ್ಯೂಟಿನ ನೀವು ಪರ್ಸನಲ್ ಆಗಿ ತಗೊಂಡ್ಬಿಡ್ತಿಲ್ಲ. ಆ ಒಂದು ವೃತ್ತಿ ಅದು. ಏನು ವೃತ್ತಿ? ಆ ಪೇಷಂಟ್. ಆದರೆ ಸತ್ರು ಅವನು ಒಳ್ಳೆ ಕೆಲಸನೇ ಮಾಡ್ತಾನೆ, ಒಳ್ಳೆದಾಗಲಿ ಮಾಡ್ತಾನೆ, ಅವ್ರು ಕೆಲವರು ಸತ್ತೋಗ್ಬಿಡ್ತಾರೆ, ಅವನಿಗೇನು ಕರ್ಮಫಲ ಇಲ್ಲ? ಯಾಕಿಲ್ಲ? ಅವನ ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ ಚೆನ್ನಾಗಿ. ನೀವು ನಿಮ್ಮ ಕರ್ತವ್ಯ ಮಾಡ್ತಾ ಇದ್ದ ಚೆನ್ನಾಗಿ? ತಾಯಿಯಾಗಿ ನಿಮ್ಮ ಕರ್ತವ್ಯ ತಾಯಿಯಾಗಿ ಮಾಡ್ತಿದ್ರು, ಅಥವಾ ನಾನು ತಾಯಿಯನ್ನು ಮಾಡ್ತಾ ಇದ್ರು? ಅಲ್ಲೇ ಸಿಕ್ಕಾಕೊಳ್ರಿ. ತಾಯಿಯ ಕರ್ತವ್ಯ ನಾನು ಮಾಡ್ತಾ ಇದ್ರೆ ಅದು ಭಗವಂತನ ಸೇವೆ, ನಾನು ತಾಯಿ ಅಂತ ಮಾಡ್ತಾ ಇದ್ರೆ ಅಲ್ಲಿ ಕರ್ಮ. ಅರ್ಥ ಆಗ್ತೀಯಾ? ನಿಮ್ಮ ಜೀವನವನ್ನು ಇಡೀ ಪೂರ್ತಿ ಅದು ಪೂರ್ತಿ ಎವರನ್ನು ಪ್ರತಿಯೊಂದನ್ನು ಕರ್ತವ್ಯ ಅಂತ ಮಾಡ್ತಿದ್ರು, ಅಥವಾ ನಾನು ತಾಯಿ ಅಂತ ಮಾಡ್ತಾ ಇದ್ರು, ಅಲ್ಲೇ ಬಂತು ಕರ್ಮ. ನಾನು ತಾಯಿ ಬಂದ್ಕೊಂಡು ನಾನು ಬಂತು ಕರ್ತವ್ಯ ಅಂದ್ಕೊಂಡು ನಾನು ಸೇವಕ ಆಗ್ಬಿಟ್ಟೆ, ಇನ್ಸ್ಟ್ರೂಮೆಂಟ್ ಆಗ್ಬಿಟ್ಟೆ. ಅರ್ಥ ಆಯ್ತೀಯಾ? ಸೊ ನಾನು ತಾಯಿ, ಮಗನ ಚೆನ್ನಾಗಿ ನೋಡಿಕೊಂಡೆ, ನನ್ನ ಮಗ ನನ್ನ ಮುಖ ನೋಡ್ತಾನೆ ಇಲ್ಲ, ಅವನು ಯಾಕೆ ನೋಡ್ಬೇಕು? ಅವನಿಗೆ ಸೊಸೆ ಮುಖ ನೋಡ್ತಾನೆ, ಹರ್ಟ್ ಆಗಿದೆ ಅವರಿಗೆ, ತಾಯಿಗೆ. ನಿಮ್ಮ ಕರ್ತವ್ಯ ಮಾಡಿದ್ರೆ ತಾಯಿ ಆದ್ರೆ ನೀವು, ತಾಯಿಯ ಕರ್ತವ್ಯ ಮಾಡಬೇಕಾದ್ದು, ಎಕ್ಸ್ಪೆಕ್ಟೇಷನ್ ಬಾರ್ದು. ನಾನು ತಾಯಿ ಆಗಿಬಿಟ್ರೆ ನೀವು ಸಿಕ್ಕಾಕೊಂಡ್ಬಿಟ್ರಿ, ಅದೇ ನಾಯಿ ಪಡಬೇಡ. ಅರ್ಥ ಆಗ್ತೀಯಾ? ಪ್ರತಿಯೊಂದನ್ನು ನಾನು ಕರ್ತವ್ಯ ಅಂತ ಚೆನ್ನಾಗಿ ಮಾಡ್ತೇನೆ ಅಂತ ಮಾಡಿದರೆ ಕರ್ಮಫಲ ಇಲ್ಲ, ನಾನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಸಿಕ್ಕಾಕೊಂಡ್ಬಿಟ್ರಿ, ಅಲ್ಲಿ ನಾನು ಬಂತು. ಕರ್ತವ್ಯ ಅಂತ ಮಾಡಿದ್ರು ಸರಿಯಲ್ಲ ಅಲ್ವಾ ಸರ್? ಅದು ಕರ್ತವ್ಯ ಅಂತ ಯಾಕೆ ಮಾಡಬೇಕು? ಅಲ್ಲ, ಮನಸ್ಸಲ್ಲಿ ಏನೋ ಇಲ್ಲ ಇಲ್ಲ ಮಾಡೋದಕ್ಕೆ ಏನಂತ ಹೇಳ್ತೇನೆ ನಾನು. ಸಿ, ಮನಸ್ಸಲ್ಲಿ ಇಲ್ಲ ಇಲ್ಲ ಅಲ್ಲ, ಅದಕ್ಕೆ ಮೊದಲು ಅದಕ್ಕೆ ಹೇಳ, ಅದಕ್ಕೊಂದು ಶಬ್ದ ಅದು ಕರ್ತವ್ಯ ಅಂತ, ರೈಟ್? ಕರ್ತವ್ಯದಲ್ಲಿ ಡಾಕ್ಟರ್ ಪೇಷಂಟ್ ಸತ್ರು, ಪೇಷಂಟ್ ಬದುಕಿದ್ರು, ಅಲ್ಲಿ ಫಲಾಪೇಕ್ಷೆ ಏನಿದೆ? ಅಲ್ಲಿ ಒಳ್ಳೆದಾಗಲಿದ್ದು ಮಾಡ್ತಿದ್ದೆ ಅಷ್ಟೇ. ಅದಕ್ಕೆ ಕರ್ತವ್ಯನ ನಮಗೆ ನಮಗೇನು ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ಚೆನ್ನಾಗಿ ಮಾಡ್ತಾ ಹೋದರೆ ನಾನು ಸರ್ವೆಂಟ್ ಆಗ್ತೇನೆ. ಈಗ ನಾನು ಮಾಸ್ಟರ್ ಆಗಿಬಿಟ್ಟಿದ್ದೆ, ತಾಯಿ ನಾನು. ಆಯಿತಾ?
ಸೊ ಎಲ್ಲಿ ನಾನು ಬಂತು ಅಲ್ಲಿ ಸಿಕ್ಕಾಕೊಂಡು ರೈಟ್. ಈ ಕರ್ಮದ ಬಂದಿಂದ ಹೊರಗೆ ಬರ್ಬೇಕಾದ್ರೆ ಕರ್ಮ ಯೋಗ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲದ್ರೆ ಏನಾಗುತ್ತೆ, ಕರ್ಮ ರೋಗ ಬರ್ತದೆ. ಕರ್ಮ ರೋಗ ಅಂದರೆ ಕರ್ಮಫಲ. ಕರ್ಮಯೋಗ ಹೇಗೆ ಮಾಡ್ತೀರಪ್ಪ ಪ್ರಶ್ನೆ. ಓಕೆ, ಕರ್ಮಯೋಗ ಅಂದ್ರೆ ಏನು? ಯಾವುದನ್ನು ಮಾಡೋದ್ರಿಂದ ನನಗೆ ಕರ್ಮಫಲದ ಬಾಧೆ ತಟ್ಟುವುದಿಲ್ಲೋ, ಕರ್ಮಫಲದಿಂದ ಮುಕ್ತನಾಗ್ತಾ ಹೋಗ್ತೀನೋ ಅದಕ್ಕೆ ಕರ್ಮಯೋಗ ಅಂತ. ಆಯಿತಾ? ಅದು ಏನದು? ಮೊದಲನೇ ಹಂತ, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಫಲದ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡು ಅಂತ. ಅಲ್ರಿ, ಫಲದ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡಿದ್ರೆ ಹೇಗಪ್ಪ ಆಗತ್ತೇನ್ರಿ ಅದು? ಫಲದ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡ್ಲಿಕ್ಕೆ ಆಗತ್ತೇನ್ರಿ? ಹಾ, ಹೇಗೆ? ನೀವು ಇಲ್ಲಿ ಹೇಗೆ ಬಂದ್ರಿ? ಅದು ಫಲಾಪೇಕ್ಷೆ. ನಾವು ಈಗ ಕರ್ಮ ಮಾಡ್ತಾ ಇದ್ದೀವಿ, ಆ ಕರ್ಮ ನಾವು ಮಾಡೋದು ಯಾವ್ದು ಮಾಡಬೇಕು ತಿಳ್ಕೊಳ್ಳೋದಕ್ಕೋಸ್ಕರ ಅಲ್ಲ, ಜ್ಞಾನಾಪೇಕ್ಷೆಯಿಂದ ಇಲ್ಲಿ ಬಂದ್ರಿ. ಅದು ಫಲ ಇಚ್ಛೆಯಲ್ಲ ಹೋಗಲ್ಲ. ಯಾವುದೇ ಕರ್ಮವನ್ನ ಫಲದ ಅಪೇಕ್ಷೆ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇದೇನ್ರಪ್ಪ? ಅಡಿಗೆ ಮಾಡ್ತೀರಿ, ಅದು ನಾಲ್ಕು ಜನ ಊಟ ಮಾಡ್ಬೇಕಂತಾನೆ ಫಲಾಪೇಕ್ಷೆ ತಾನೆ? ಹಾ, ನೀ ಯಾವ ಕರ್ಮವನ್ನು ಫಲಾಪೇಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಉಷಾ, ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡ್ಲಿಕ್ಕೆ ಸಾಧ್ಯ ಇದೆಯೇನ್ರಿ ಉಷಾ? ಹೇಗೆ? ಅಲ್ಲ, ಅದು ಸ್ಟೆಪ್ ಬೈ ಸ್ಟೆಪ್. ಮೊದಲ ಸ್ಟೆಪ್ ಇದು ಫಲಾಪೇಕ್ಷೆ. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳ್ಬಿಟ್ರು ಶ್ರೀಕೃಷ್ಣ. ಅಂದ್ರೆ ಫಲಾಪೇಕ್ಷೆ ಇದ್ದೇ ಮಾಡ್ಬೇಕು ನಾವು ಕರ್ಮ. ಈಗ ಒಬ್ಬ ಹುಡುಗ ಎಕ್ಸಾಮಿನೇಷನ್ ಪಾಸ್ ಆಗ್ಬೇಕಾದ್ರೆ ನಾನು ಒಳ್ಳೆ ಮಾರ್ಕ್ಸ್ ತಗೋಬೇಕಂತಲೇ ಮಾಡ್ಬೇಕು, ಇಲ್ಲದೆ ಅವ್ನಿಗೆ ಮಾಡೋಕ್ಕಾಗಲ್ಲ. ಆದರೆ ಫಲ ಅಂದ್ರೆ ಏನು ಬರುತ್ತಲ್ಲ ಅದೇ ಎಕ್ಸೆಪ್ಟ್ ಮಾಡೋದು. ಆಯ್ತಾ? ಮಾಡುವುದು ನಿಮ್ಮ ಕೈಲಿದೆ, ಅದರ ರಿಸಲ್ಟ್ ನಿಮ್ಮ ಕೈಲಿ ಇಲ್ಲ. ಕಾನ್ಸಿಕ್ವೆನ್ಸ್ ಆರ್ ನಾಟ್ ಇನ್ ಯುವರ್ ಹ್ಯಾಂಡ್. ಫಲಾಪೇಕ್ಷೆ ಅಂದರೆ ಇಟ್ಸ್ ನಾಟ್ ಡಿಸೈರ್ಲೆಸ್ ಆಕ್ಷನ್. ಓಕೆ, ನಾಟ್ ಅಟ್ಯಾಚ್ಮೆಂಟ್ ಟು ಫ್ರೂಟ್ಸ್ ಆಫ್ ಆಕ್ಷನ್. ನಾವು ಜನ ತಪ್ಪಾಗ್ತೀವಿ ಬಿಡದೆ ಡಿಸೈರ್, ಹೇ ಏನು ಬೇಕಾದ್ರೂ ಮಾಡೋಣ ರೀ, ಹಾಗಾಗಲ್ಲ. ಮಾಡುವುದನ್ನು ಗುರಿ ಇಟ್ಟುಕೊಂಡು ಮಾಡಬೇಕು, ಸರಿಯಾದ ಗುರಿ ಇಟ್ಕೊಂಡು ಮಾಡಬೇಕು. ಆದರೆ ಆ ಗುರಿ ತಪ್ಪಿ ಹೋಗ್ಬಿಟ್ರೆ ದುಃಖ ಪಡಬೇಡ. ಅರ್ಥ ಆಗ್ತೀಯಾ? ನೋಡಿ, ಒಬ್ಬ ಹುಡುಗ ಎಕ್ಸಾಮಿಗೆ ಓದ್ತಾ ಇದ್ದಾನೆ, ಅವನಿಗೆ ಕರ್ಮಣ್ಣೇ ವಾಧಿಕಾರಸ್ತೆ ಮಹಾಫಲೇಶು ಕದಾಚನ ಅಂತ ಹೇಳಿದರು. ಅಂದರೆ ಫಲಾಪೇಕ್ಷೆ ಇದ್ದರೆ ಕೆಲಸ ಮಾಡಿ, ಏನು ಮಾರ್ಕ್ ಬರ್ತಾ ಬರಲಿಪ್ಪ, ಏನು ಬರ್ತಾ ಬರಲಿ, ಏನ ಬೇಕಾಗಲಿ, ಅವನೇನು ಓದ್ತಾನ ಅವಾಗ, ಅವನಿಗೆ ಕನ್ಫ್ಯೂಸ್ ಮಾಡಿಬಿಡಿ. ಚೆನ್ನಾಗಿ ಓದಪ್ಪ, ಒಳ್ಳೆಯ ಮಾರ್ಕ್ ಮಾಡ್ತೀಗೋ, ಫೋಕಸ್ ಮಾಡು. ಆದರೆ ರಿಸಲ್ಟ್ ನಿನ್ನ ಕೈಯಲ್ಲಿಲ್ಲ, ನಿನ್ನ ಕೈಯಲ್ಲಿ ಏನಿದೆ, ಆಕ್ಷನ್ ಇದೆ. ಚೆನ್ನಾಗಿ ಓದೋದು ಮಾಡು, ಚೆನ್ನಾಗಿ ರಿಸಲ್ಟ್ ಬರ್ತದೆ. ನೀನು ಚೆನ್ನಾಗಿ ರಿಸಲ್ಟ್ ಬರ್ಲಿಕ್ಕೆ ಪ್ರಯತ್ನ ಮಾಡು, ಆ ರಿಸಲ್ಟ್ ಬರೋದು ನಿನ್ನ ಕೈಯಲ್ಲಿಲ್ಲ. ಯಾಕೆ? ಆ ಕ್ವಶನ್ ಪೇಪರು ಏನೋ ಆಗಿರ್ಬೋದು, ಅದನ್ನು ಕರೆಕ್ಷನ್ ಮಾಡೋದು ಏನೋ ಆಗಿರ್ಬೋದು. ಆಯಿತಾ? ಆ ಎಕ್ಸಾಮಿನೇಷನ್ ದಿವಸ ನಿಂಗೆ ಜ್ವರ ಬರ್ಬೋದು, ರಿಸಲ್ಟ್ ನಿನ್ನ ಕೈಯಲ್ಲಿಲ್ಲ. ನಿನ್ನ ಕೈಯಲ್ಲಿ ಏನಿದೆ ಅದು ಚೆನ್ನಾಗಿ ಮಾಡು. ಹೌದಲ್ಲ? ಆ ಹುಡುಗನಿಗೆ 100 to 100 ಮಾರ್ಕ್ ಬರ್ತದೆ ಗೊತ್ತು, ಗ್ಯಾರಂಟಿ, ಕಾನ್ಫಿಡೆನ್ಸ್. 100 ಬಂದಿಲ್ಲ, 98 ಬಂತು, ಏನಾಗ್ಬಿಡ್ತು, ಡಿಪ್ರೆಷನ್. ಅವನ ಲೈಫೇ ಹಾಳು ಮಾಡಿಕೊಂಡ. ನೀವು ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಮೇಲೆ ನೋಡಿ ಪೇಪರ್, ಎಷ್ಟು ಜನ ಸುಸೈಡ್ ಮಾಡ್ಕೊಡ್ತಾರಂತ. ಆ ಸುಸೈಡ್ ಮಾಡ್ಕೊಳ್ಳೋದು ಫೇಲ್ ಆದವ್ರಲ್ಲ, 3 to 4 marks ಕಡಿಮೆ ಬಂದವರು. ಯಾಕೆ? ನಾನು ಚೆನ್ನಾಗಿ ಮಾಡಿದ್ದೀನಿ ರೀ, ನನ್ನ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ನಿಮ್ಮ ಕೈಲಿ ಇಲ್ಲ ರೀ ಅಪ್ಪ,
because they have set the expectation. No, no, you have to set the expectation, but you should not get attached to the results of action. Result is not under your control. Result is under the control of the universe. ಅರ್ಥ ಆಗ್ತೀಯಾ? ಸೊ ನೀವು ಫಲಾಪೇಕ್ಷೆಯಿಂದ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ನಿಮ್ಮ ಕರ್ಮ ಚೆನ್ನಾಗುತ್ತೆ, ನೀವು ಚೆನ್ನಾಗಿ ಮಾಡಲಿಕ್ಕೆ ಶುರು ಮಾಡ್ತೀರ. ಡಾಕ್ಟರ್ಸು ಒಬ್ಬ ಪೇಷಂಟ್ ಸತ್ತೋಗ್ಬಿಟ್ರೆ, ಡಾಕ್ಟರ್ ಹೆದರ್ಕೊಂಬಿಟ್ರೆ, ಅವ್ನು ಡಾಕ್ಟರ್ ಆಗಲ್ಲ. ಅವನು ಪೇಷಂಟ್ ಸಾಯಲಿ ಬದುಕಲಿ, ನಾನು ನನ್ನ ಕೈಯಲ್ಲಿ ಕೆಲಸ ಚೆನ್ನಾಗಿ ಮಾಡ್ತೇನೆ ಅಂತ ಹೇಳಿದರೆ ಅವನು ಮುಂದೆ ಮೆಚೂರ್ ಆಗ್ತಾ ಹೋಗ್ತಾನೆ. ಸೊ ಕರ್ಮನ್ನೇ ವಾದಿ ಕಾಣಿಸ್ತದೆ. ನಿಮ್ಮ ಕರ್ಮವನ್ನು ನೀವು ಚೆನ್ನಾಗಿ ಮಾಡೋದು ಕಲಿಯೋದೇ ಕರ್ಮ. ಫಲಾಪೇಕ್ಷೆ ಫಲಕ್ಕೆ ಅಟ್ಯಾಚ್ ಮಾಡಬೇಡಿ. ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಏನು ಬರುತ್ತೋ ಭಗವಂತ ನೀನು ಕೊಟ್ಟದ್ದು ಸ್ವೀಕಾರ ಮಾಡ್ತೀನಿ. ಅದಕ್ಕೆ ಪ್ರಸಾದ ಅಂತ ಹೇಳೋದು. ಕರ್ಮಫಲ ಇದೆಲ್ಲ ಭಗವಂತನ ಪ್ರಸಾದ. ಯಾಕಂದರೆ ಭಗವಂತ ಅಂದರೆ ನಮ್ಮ ಕೈಯಲ್ಲಿ ಇರಲಿಲ್ಲ, ಹೋಲ್ ಯೂನಿವರ್ಸ್. ಅರ್ಥ ಇದೆಯಾ? ವಾಟ್ ಎವರ್ ಕಮ್ಸ್ ಐ ಅಕ್ಸೆಪ್ಟ್ ಅಂತ ಹೇಳೋದು ಕರ್ಮಣ್ಯೇ ಕರ್ಮಯೋಗದ ಮೊದಲನೇ ಹಂತ, ಫಸ್ಟ್ ಸ್ಟೇಜ್. ಅರ್ಥ ಆಗ್ತೀಯಾ? ಕ್ಲಿಯರ್ ಎಲ್ರಿಗೂ? ಏನು ಡೌಟ್ ಇದೆಯಾ? ಸೊ ಹಾಗೆ ಮಾಡ್ತಾ ಇದ್ರೆ ಜೀವನದಲ್ಲಿ ಕರ್ಮ ಫಲ ರಿಸಲ್ಟ್ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ಲ. ಯಾಕೆ ರಿಸಲ್ಟ್ ಮೇಲೆ ಕಂಟ್ರೋಲ್ ಇಲ್ಲ? ರಿಸಲ್ಟು ನಿಮ್ಮ ಹಿಂದಿನ ಪ್ರಾರಂಭದ ಕರ್ಮ, ಹಿಂದಿನ ಕರ್ಮ ಇದ್ರೆ ಅದು ಬಂದುಬಿಡುತ್ತೆ ರಿಸಲ್ಟು. ಯಾವ ಜನ್ಮದಲ್ಲಿ ಯಾವ ನಿಮ್ಗೆ ಟೋಪಿ ಹಾಕಿದ್ರು ಗೊತ್ತಿಲ್ಲ, ಅದು ಈಗ ಬಂತು ನಿಮ್ಮ ಟೋಪಿ. ಆಯ್ತಾ? ಈ ಜನ್ಮದಲ್ಲಿ ಯಾರಿಗೆ ಅನ್ಯಾಯ ಮಾಡಿಲ್ಲ, ಪರವಾಗಿಲ್ಲ. ಮುಂಚಿನ ಜನ್ಮ ಎಷ್ಟು ಜನ್ಮ ನಿಮ್ಗೆ ನೆನಪಿದೆ? ಆಯ್ತಾ? ಈಗ ಎಷ್ಟೋ ಜನ ಕುಂಟು ಮಕ್ಕಳೆಲ್ಲ ಬಿಟ್ಟುಬಿಡ್ತಾರಲ್ಲ, ಅವಾಗ ಪಾಪ ಅವರೇನು ಅದು ಬಯಸಿರಲ್ಲ, ಅದು ಬಂದ್ಬಿಟ್ಟಿದೆ, ಬಂದ್ಮೇಲೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಸಿ, ಆಧ್ಯಾತ್ಮ ಜ್ಞಾನ ಇಲ್ಲದ್ರೆ ಲೈಫನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋ ಭಾಳ ಕಷ್ಟ ಇದೆಯಪ್ಪ. ದುಃಖ ಪಟ್ಟು ಅವ್ರ ಜೀವನ ಹಾಳು ಮಾಡ್ಕೊಡ್ತಾರೆ, ಬೇರೆ ಜೀವನ ಹಾಳು ಮಾಡ್ತಾರೆ. ಆಧ್ಯಾತ್ಮ ಅಂದರೆ ನಿಮ್ಮ ಜೀವನವನ್ನು ಸರಿಯಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಕಲಿಯೋದೇ ಆಧ್ಯಾತ್ಮ. ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ಏನು ರಿಸಲ್ಟ್ ಬರ್ತಾ ಇದೆ, ಅದ್ರ ಕಂಟ್ರೋಲ್ ನಿಮಗಿಲ್ಲ. ನಿಮ್ಮ ಕಂಟ್ರೋಲ್ ಏನಿದೆ, ನೀವು ಏನು ಮಾಡ್ತೀರಾ ಅದರ ಮೇಲೆ ಕಂಟ್ರೋಲ್ ಇದೆ. ಇಷ್ಟು ಕ್ಲಿಯರಾ? ಇದು ಕರ್ಮಯೋಗದ ಫಸ್ಟ್ ಸ್ಟೇಜು. ಸೆಕೆಂಡ್ ಸ್ಟೇಜು, ನಾನು ಎಲ್ಲ ಮಾಡ್ತಿರೋದು ಕರ್ಮ ಭಗವಂತನಿಗೆ ಅರ್ಪಣೆ, ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ. ಅಂದರೆ ಆ್ಯಕ್ಷನ್ಸ್ ಆರ್ ಡನ್ ಬೈ ಫಸ್ಟು ಕರ್ಮ ಮಾಡ್ತೀನಿ ನಾನು ಚೆನ್ನಾಗಿ, ಎರಡನೇದು ಎಲ್ಲವನ್ನು ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ. ಇದು ಒಪ್ಪಿಕೊಳ್ಳಿ ಸಾಧ್ಯನಾ? ಆಗಲ್ಲ. ಅದು ಯಾಕೆ ಅಡುಗೆ ಮಾಡ್ತಾರೆ ಗಂಡನಿಗೆಯಪ್ಪ, ಅಡುಗೆ ಮಾಡ್ತಾರೆ ಮಕ್ಕಳಿಗೆ, ಅದು ಭಗವಂತನಿಗೆ ಹೇಗೆ ಮಾಡ್ತೀರಾ ಅಡುಗೆ? ಮಾಡುವ ಕೆಲಸ ಕೂಡ ಭಗವಂತನಿಗೋಸ್ಕರ. ಇದು ಒಪ್ತಿರೋ ಇಲ್ಲೋ? ಭಗವಂತನಿಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೇನೆ ಅನ್ನೋದು ನಿಮ್ಗೆ ಅರಿವಿದೆಯೋ? ಫಲ ನಿಮ್ಮ ಕೈಲಿಲ್ಲ ಅಂತ ಗ್ಯಾರಂಟಿನಾ? ಇದು ಗೊತ್ತಾಯ್ತಾ? ಕರ್ಮಯೋಗದ ಫಸ್ಟ್ ಸ್ಟೇಜ್ ಗೊತ್ತಾಯ್ತಾ? ಕರ್ಮ ಫಲ ಭಗವಂತನ ಪ್ರಸಾದ. ಸೆಕೆಂಡ್ ಸ್ಟೇಜು, ನಾನು ಏನು ಮಾಡ್ತಾ ಇದ್ದೇನೆ ಅದು ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ. ಇದ್ರಲ್ಲಿ ಯಾರಿಗೆ ಡೌಟ್ ಇದೆಯಾ ಹೇಳ್ರಿ? ಅವ್ರಿಗೆ ಡೌಟ್ ಇಲ್ಲ. ಹೇಗೆ ಹೇಗೆ ಹೇಳೋದು? ಅದು ಇಮ್ಯಾಜಿನೇಷನು ರಿಯಾಲಿಟಿನೋ? ರಿಯಾಲಿಟಿ. ಹೇಗದು? ನಾನು ಭಗವಂತನಿಗೆ, ನಾನು ಮಾಡ್ತಾ ಇರೋದು ಭಗವಂತನಿಗೋಸ್ಕರನೇ. ಅದು ಆಕ್ಚುಲಿ ನಾವು ಅನ್ಕೋಬೇಕು, ನಾವು ಭಗವಂತನಿಗೋಸ್ಕರನೇ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ತೀರಾ? ನಾವು ಭಗವಂತನೇ ನೋಡ್ತೀವಿ ಅಂದ್ರೆ ಅವಾಗ ಅಷ್ಟು ಬಂದಿಲ್ಲ. ಈಗ ರಿಪೀಟ್ ಮಾಡಿ. ಅಲ್ಲದೆಯಪ್ಪ, ನೀವು ಅದ್ವೈತದಲ್ಲಿದ್ದರೆ ನೀವು ಇಲ್ಲಿ ಯಾಕೆ ಕ್ಲಾಸಿಗೆ ಕೂತ್ಕೊಳ್ತಿದ್ರಿ? ಸಿ, ಪ್ರಶ್ನೆ ನೀವು ಏನಂದರೆ, ಈ ನೀವು ಯಾವ ಜ್ಞಾನದಲ್ಲಿ ಇರ್ತಾ ಅಲ್ಲಿಗೆ ಟೀಚಿಂಗ್ ಆಗಬೇಕು. ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ ಟೀಚಿಂಗ್, ಅಲ್ಲಿಂದ ನೆಕ್ಸ್ಟ್ ಹೈಸ್ಕೂಲ್ ತಗೊಳ್ಬೇಕು. ಸರಿ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಏನು ರೀ ಕ್ವಾಂಟಮ್ ಫಿಸಿಕ್ಸ್ ಇದು ಇದು ಆ್ಯಪಲ್ ಕೇಳಿಬಿಡ್ತೀನಿ ಯಾಕೆ ಕಲಿದ್ರಿ ಅಂತ ಕೇಳಿದ್ರೆ ಅವನೇನು ಮಾಡಲಿ ಅವನು? ಸಿ, ನಿಮ್ಮ ಟೀಚಿಂಗ್ ಇದೆಯಲ್ಲ, ಯಾವ ಸ್ಟೇಜಲ್ಲಿದ್ದರೆ ಅಲ್ಲಿಂದ ನಿಮಗೆ ಹೈಯರ್ ಲೆವೆಲ್ ರೈಸ್ ಆಗಬೇಕು. ಈಗ ಇಲ್ಲಿ ಎಲ್ಲ ಇದ್ದವರು ಅವರಿಗೆ ಭಗವಂತನಿಂದ ಫಸ್ಟ್ ಅದ್ವೈತದಲ್ಲೇ ಇದ್ದಾರೆ. ನಾನು ಕರ್ತವ್ಯ, ನಾನು ಗಂಡನಿಗೋಸ್ಕರ ಅಡುಗೆ ಮಾಡ್ತೇನೆ ಭಾವನೆ ಇಲ್ಲಿದ್ದಾರೆ ಅವ್ರಿಗೆ. ನೀವು ಸಡನ್ನಾಗಿ ಅದ್ವೈತ, ಗಂಡನೂ ಇಲ್ಲ, ಅಡುಗೆನೂ ಇಲ್ಲ, ನೀನು ಇಲ್ಲ, ನಾನು ಏನು ಇರ್ತಾರೆ ಅವರು? ಸೊ ಹಂತ ಹಂತವಾಗಿ ಹೋಗಬೇಕು. ಮನುಷ್ಯನಿಗೆ ಸಹಜವಾಗಿ ದ್ವೈತ, ಅಲ್ಲಿಂದ ನಿಧಾನವಾಗಿ ಅದ್ವೈತಕ್ಕೆ ಇರಬೇಕು. ಸಡನ್ನಾಗಿ ಅದು ಅದ್ವೈತನೇ ಸತ್ಯ ಅಂದರೆ ಅವ್ನು ಗಾಬರಿ ಬಿದ್ದುಬಿಡ್ದ. ಅರ್ಥ ಆಯ್ತಾ?
ಸೊ ಫಸ್ಟ್ ಫಲದ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ಲ ಅಂತ ಗೊತ್ತಾಯ್ತಾ? ಅದರ ಅರ್ಥ ಏನು, ಏನೇ ಫಲ ಬಂದರೂ ಒಳ್ಳೆ ಬರಲಿ ಕೆಟ್ಟದ ಬರಲಿ ಸ್ವೀಕಾರ ಮಾಡಲಿಕ್ಕೆ ಕರಬೇಕು. ಕೆಟ್ಟ ಫಲ ಬಂದಾಗ ನೀವು ಅರ್ಥ ಏನು ಅರ್ಥ ಮಾಡ್ಕೊಂಡ್ರೆ ನನ್ನ ಕೆಟ್ಟ ಕರ್ಮಗಳು ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಶನಿಯ ಕಾಟ ಬಂದಾಗ ನಮಸ್ಕಾರ ಮಾಡಿ, ಶನಿ ಮಹಾತ್ಮ ನನ್ನ ಕೆಟ್ಟ ಕರ್ಮ ತೆಗೆ ಬಂದ್ಯಾ, ಎಷ್ಟಾದರೂ ಅಷ್ಟು ಕ್ಲೀನ್ ಮಾಡ್ಬಿಡು ಅಂತ. ಇದು ಹೇಗೆಂದರೆ ವಾಮಿಟಿಂಗ್ ಆದಾಗೆ, ನಿಮ್ಗೆ ವಾಮಿಟಿಂಗ್ ಆಗುತ್ತೆ, ಅದು ಕೆಟ್ಟ, ಅದು ಚೆನ್ನಾಗಿಲ್ಲ, ಅದಪ್ಪ ಹುಳಿ ಹೊರಗೆ ಬರ್ತದೆ, ದೊಡ್ಡದು ಅವಾಗೇನು ಹೊಟ್ಟೆ ಎಲ್ಲ ಹಾಳಾಗ್ಬಿಡ್ತದೆ. ನಮ್ಮ ಕೆಟ್ಟ ಕರ್ಮಗಳು ಹೊರಗೆ ಬರೋ ಸಮಯ ಶನಿ ಮಾ ಶನಿ ಶನಿ ಮಾ ಶನಿ ಕಾಲ ಬರಲಿಲ್ಲ, ಯಾಕೆ ಹೆದರ್ತೀರಾ? ಸೊ ಹೀಗೆ ಜೀವನವನ್ನು ಸಮತೋಲದಲ್ಲಿ ಸ್ವೀಕಾರ ಮಾಡೋದು ಕಲ್ತಲಿಕ್ಕು ಕರ್ಮಣ್ಣೇ ವಾಧಿಕಾರಸ್ತೆ. ಒಳ್ಳೆ ಫಲ ಬರಲಿ ಕೆಟ್ಟ ಫಲ ಬರಲಿ ಅದು ಭಗವಂತನ ಪ್ರಸಾದ. ಕೆಟ್ಟದ ಒಂದು ಯಾರು ಕೆಟ್ಟ ಮಾಡಲಿಕ್ಕೆ ಬಂದಿಲ್ಲ ನಿಮ್ದು, ನಿಮ್ಮ ಕೆಟ್ಟ ಕರ್ಮ ತೆಗೆ ಬಂದಿದೆ ಅದು, ಆಯಿತಾ? ದೆನ್ ಎಲ್ಲ ಫಸ್ಟು ಫಲ, ಕಡೆಗೆ ಕರ್ತೃತ್ವ. ನಾನು ಕರ್ತವ್ಯ ಅಂತ ಮಾಡ್ತೀನಿ, ಅದು ಸರಿ, ಎಲ್ಲ ಕಡೆ ಮಾಡ್ತೀರಿ ತಾನೆ. ನೀವು ಪ್ರೊಫೆಷನಲ್ಲಾಗಿ ಮಾಡ್ತೀರಾ, ಎಲ್ಲಿ ಆಫೀಸಿಗೆ ಹೋಗ್ತೀರಾ, ಕರ್ತವ್ಯ ಮಾಡ್ತೀರಾ, ಬರ್ತೀರ, ಅಲ್ಲಿ ನಿಮಗೇನಿಲ್ಲ, ಅಲ್ಲಿ ಯಾರು ಬೈದ್ರು ಅದು ಪರ್ಸನಲ್ಲಾಗಿ ತಗೊಳ್ಳಲ್ಲ, ಯಾಕಂದರೆ ಆಫೀಸ್ ಕೆಲಸ. ಆದರೆ ಆ ಕರ್ತೃತ್ವ ನಾನು ತಾಯಿ ಆದಾಗ ಬರ್ತಾ, ನಾನು ಹೆಂಡತಿ ಆದಾಗ ಬರ್ತಾ, ನಾನು ಸೊಸೆ ಆದಾಗ ಬರ್ತಾ, ನಮ್ಮ ಹತ್ತಿರ ಸಂಬಂಧಿಗೆ ಬಂದಾಗೆ ಅದು ಕರ್ತೃತ್ವ ಭಾವ ಹೋಗುತ್ತೆ, ಕರ್ತವ್ಯ ಅಂತ ಹೋಗುತ್ತೆ. ಅವಾಗೇನಾಗುತ್ತೆ, ಹಾಂ, ಅವಾಗ ಪರ್ಸನಾಲಿಟಿ ಬರ್ತದೆ. ಎಂಥ ಪರ್ಸನಾಲಿಟಿ? ತಾಯಿಯ ಪರ್ಸನಾಲಿಟಿ. ಹಾಂ, ಕರ್ತವ್ಯ ಅಂದರೆ ನಿಮ್ಗೆ ಆಫೀಸ್ ಕೆಲಸ ಮಾಡೋಕೆ, ಡಾಕ್ಟರ್ ಕೆಲಸ ಮಾಡೋಕೆ ಕರ್ತವ್ಯ ಇರ್ತದೆ, ಬಟ್ ಮನೆಗೆ ಬಂದ ಕೂಡ ಗಂಡ ಆಗ್ಬಿಡ್ತಾರೆ ಅವರು, ಅಲ್ಲಿಗೆ ಹೋಯ್ತು ಕರ್ತವ್ಯ ಇಲ್ಲಾಗ, ಅಲ್ಲಿ ನಾನು ಗಂಡ ಅಂತ ಭಾವನೆ ಬಂದ್ಬಿಡ್ತದೆ, ಪರ್ಸನಾಲಿಟಿ ಬಂದ್ಬಿಡ್ತದೆ, ಆಯಿತಾ? ಸೊ ನಾನು ಮಾಡ್ತಾ ಇರೋದು ಭಗವಂತನ ಸೇವೆ ಅಂತ ಮಾಡಲಿಕ್ಕೆ ಆಗತ್ತಾ ನಿಮಗೆ? ಕಷ್ಟ. ಯಾಕಾಗಲ್ಲ ಪ್ರಶ್ನೆ ನಿಮ್ಮ ದೃಷ್ಟಿಯಲ್ಲಿ? ಏನು ಸೊ ಈಗ ಹೇಳಿಬಿಡೋಣ ನನ್ನೊಟ್ಟಿಗೆ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನೀವು ಅಡುಗೆ ಮಾಡ್ತೀರಾ ಗಂಡನಿಗೆ, ಅದು ತಿನ್ನೋ ದೇಹ, ಅದು ಕೊಡ್ತಾ ಇರೋದು ಯಾರಿಗೆ? ಚೈತನ್ಯಕ್ಕೆ. ಆ ದೇಹದಲ್ಲಿ ಚೈತನ್ಯ ಇಲ್ದಿದ್ರೆ ಅದು ಶವ. ಹಾಗಿದ್ರೆ ಗಂಡ ಅನ್ನೋದು ದೇಹನೋ ಚೈತನ್ಯನೋ? ಮಗು ಅನ್ನೋದು ದೇಹನೋ ಚೈತನ್ಯನೋ? ನಾನು ಅನ್ನೋದು ದೇಹನೋ ಚೈತನ್ಯನೋ? ಹಾಗೆ ನಾನು ಅಂದ್ರೆ ಯಾರು? ಪರಮಾತ್ಮ, ಶುದ್ಧ ಚೈತನ್ಯ. ನೀವು ಅಡುಗೆ ಮಾಡ್ತಿರೋದು ಯಾರಿಗೆ? ಅದು ಭಗವಂತನಿಗೆ. ಮತ್ತೆ ಗಂಡನಿಗೆ ಅಡುಗೆ ಮಾಡ್ತಂತ ಹೇಳ್ತಿದ್ರ? ಎಲ್ಲವನ್ನು ಮಾಡುವುದು ಭಗವಂತನಿಗೋಸ್ಕರನೇ, ಚೈತನ್ಯಕ್ಕೋಸ್ಕರನೇ. ಹಾಗಿರುವಾಗ ನಾನು ಭಗವಂತನಿಗೋಸ್ಕರ ಎಲ್ಲ ಕಾರ್ಯ ಮಾಡ್ತೇನೆ ಅಂತ ತಿಳ್ಕೊಳ್ಳೋದು ತಪ್ಪಿದೆಯಾ? ತಪ್ಪಿಯಲ್ಲಿ ಬರ್ತದೆ. ದೇಹ, ಆ ದೇಹವನ್ನು ಗಂಡ ಅಂತ ತಿಳ್ಕೊಬಿಟ್ರಿ. ದೇಹ ಗಂಡ ಅಲ್ಲ, ಚೈತನ್ಯ ಗಂಡ. ದೇಹ ಹೆಂಡತಿ ಅಲ್ಲ, ಚೈತನ್ಯ ಹೆಂಡತಿ. ಆ ಚೈತನ್ಯ ಹೋಗ್ಬಿಟ್ರೆ ದೇಹ ಅನ್ನೋದು ಶವ, ಹೊತ್ತಾಗ್ಬಿಡ್ತಾರೆ. ಹಾಗೆ ನೀವು ಮಾಡ್ತಾ ಇದ್ದೀರಿ ಯಾರಿಗೆ? ಚೈತನ್ಯ ಭಗವಂತ. ಹಾಂ, ಭಗವಂತನಿಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೇನೆ, ಅದರಲ್ಲೇನು ಡೌಟ್ ಇದೆಯಾ? ನಮ್ಮ ಕನ್ನಡದಲ್ಲಿ ಭಾಳ ಸುಂದರವಾಗಿ ಹೇಳ್ತಾರೆ, ಅವನು ಸತ್ತು ಹೋದ ಅಂತ. ಹಾಂ, ಹೋದವನು ನನ್ನ ಸ್ನೇಹಿತ, ಸತ್ತದ್ದು ಶರೀರ. ಸತ್ತು ಹೋದ ಅಂತ ಹೇಳ್ದ ಹೇಳ್ತೀರಾ? ಕಾನ್ಷಿಯಸ್ನೆಸ್ ಇಲ್ಲ, ಕಾನ್ಷಿಯಸ್ ಹೋಯ್ತು. ಇದ್ದದ್ದೇನೋ ಬಾಡಿ. ಆ ಬಾಡಿಗೆ ಏನು ಕೆಲಸ ಮಾಡೋದು? ಹೋಗಿ ಬೆಂಕಿ ಹಾಕ್ಬಿಡೋದು. ಹಾಗಿದ್ದರೆ ನಿಮ್ಮ ಸ್ನೇಹಿತ ಯಾರು? ಆ ಬಾಡಿನೋ ಚೈತನ್ಯವೋ? ಏ, ನಿನ್ನ ನೋಡಿ ಎಷ್ಟು ದಿನ ಆಯ್ತು ಕಣೆ, ಅಯ್ಯೋ 2 ವರ್ಷ ಆಯ್ತು ನಿನ್ನ ಮುಖ ನೋಡಿ. ಈಗ ನೀವು ಯಾರನ್ನ ಯಾರನ್ನ ಸ್ನೇಹಿತ ಅಂತ ತಿಳ್ಕೊಂಡ್ಬಿಟ್ರಿ?
ಮುಖ ಸ್ನೇಹಿತನೋ ಚೈತನ್ಯ ಸ್ನೇಹಿತನ? ಮುಖ ಓನ್ಲಿ ಇನ್ಸ್ಟ್ರೂಮೆಂಟ್ ಅಪ್ಪ, ಆ ಇನ್ಸ್ಟ್ರೂಮೆಂಟನ್ನೇ ಅಪ್ಪ ನಿಮ್ ಸ್ನೇಹಿತ ಅಂತ ಕೊಟ್ರಲ್ಲ. ಅರ್ಥ ಆಗ್ತೀಯಾ? ಮುಖ ಇನ್ಸ್ಟ್ರೂಮೆಂಟ್, ಮುಖ ಸ್ನೇಹಿತ ಅಲ್ಲ, ಮುಖ ಸ್ನೇಹಿತನ ಇನ್ಸ್ಟ್ರೂಮೆಂಟು. ಆ ಚೈತನ್ಯದ ಇನ್ಸ್ಟ್ರೂಮೆಂಟ್ ಮುಖ. ಆ ಮುಖನೇ ನೋಡಿ ನಾನು ಸ್ನೇಹಿತ ಅಂತ ಹೇಳ್ಕೊಡ್ತಿಲ್ಲ, ತಿರ್ಗಾಡ್ತಿಲ್ಲ. ನೀವು ದೇಹ ನಾನಂತ ಭ್ರಮೆಯಲ್ಲಿದ್ದಿಲ್ಲ, ಸ್ನೇಹಿತೆ ದೇಹ ಅಂತ ಹೇಳ್ಕೊಂಡ್ಬಿಟ್ಟು ಭ್ರಮೆಯಲ್ಲಿದ್ದಿಲ್ಲ, ಗಂಡ ದೇಹ ಅಂತ ಹೇಳ್ತಿದ್ದಿಲ್ಲ, ಹೆಂಡತಿ ದೇಹ ಅಂತ ಹೇಳ್ತಿದ್ದಿಲ್ಲ. ಸೊ ಯಾರಿಗೋಸ್ಕರ ಕೆಲಸ ಮಾಡ್ತೀರಾ? ಭಗವಂತನ ಕೆಲಸ ಮಾಡ್ತೀನಿ, ನಿಮ್ಗೆ ಏನು ಸಮಸ್ಯೆ? ಕರ್ಮ ಎಲ್ಲಿದೆ? ಇಲ್ಲ ಕರ್ಮ ಹೋಗ್ಲಾಡ್ಸಲ್ಲ, ಕರ್ಮ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತದೆ, ಹೋಗ್ಲಾಡ್ಸಲ್ಲ. ಈ ರೀತಿ ಮಾಡ್ತಾ ಹೋದ್ರೆ ನಿಮ್ಗೆ ಅರ್ಥ, ಸರಿಯಾದ ಜ್ಞಾನದ ಕರ್ಮ ಮಾಡ್ತಾ ಹೋದ್ರೆ ನಿಮ್ಗೆ ಕರ್ಮನೇ ಇಲ್ಲ. ಅದಕ್ಕೆ ಇದು ಕರ್ಮ, ಕರ್ಮದ ಕರ್ಮಯೋಗ ಅಂತ ಹೇಳಿದ್ರೆ ಕರ್ಮದಿಂದ ಪೂರ್ತಿ ಕಳ್ಸ್ಕೊಳ್ಳೋದು ಕರ್ಮಯೋಗ. ನಿಮ್ಮ ಕರ್ಮ ಯಾಕೆ ಬರ್ತಾ ಇದ್ದಾರೆ, ನಿಮ್ಗೆ ಕರ್ಮ ಮಾಡುವಾಗ ಬೇರೆ ಬೇರೆ ತಪ್ಪು ಕಲ್ಪನೆಗಳು ಬರ್ತಾ ಇದ್ದಾವೆ. ನೀವು ಅಡುಗೆ ಮಾಡ್ತಾ ಇರೋದು ಭಗವಂತನಿಗೆ, ನೀವು ತಿಂಕ್ ಮಾಡ್ತಾ ಇರೋದು ಗಂಡನಿಗೆ. ಏನು ಡೌಟ್ ಇದೆಯಾ ನಾನು ಹೇಳ್ತಾ ಇರಲಿ? ಹಾ, ಅದನ್ನು ಎಸ್ಪೆಷಲಿ ಗಂಡನ ಮುಂದೆ ಹೇಳ್ಬಿಡಿ. ಏನು ದೇವರೇ ಬಂದ ಹಾಗಾಯ್ತು ಅದಕ್ಕೆ ಅಡುಗೆ ಮಾಡಿದ್ರೆ ಹೇಳ್ಬಿಡಿ, ಗಂಡನಿಗೂ ಖುಷಿ ಆಗ್ಬಿಡ್ತದೆ. ಟೂ ಇನ್ ಒನ್. ಮಾತಲ್ಲಲ್ರಿ ಅಪ್ಪ, ಇದು ನಿಮ್ಮ ಜೀವನ ಆಗಬೇಕು. ಈಗ ನಾನು ನಿಮ್ಗೆ ಕ್ಲಾಸ್ ಮಾಡ್ತಿದ್ದೀನಿ, ನಾನು ಕ್ಲಾಸ್ ಮಾಡ್ತಾ ನಿಮ್ಗಂತ ನನಗೆ ಭಾವನೆ ಇಲ್ಲ, ನಾನು ಆತ್ಮನಿಗೋಸ್ಕರ ಭಗವಂತನಿಗೋಸ್ಕರ ಕ್ಲಾಸ್ ಮಾಡ್ತಿದ್ದೇನೆ. ಇದು ನಾನೇ ನಿಮಗೋಸ್ಕರ ಕ್ಲಾಸ್ ಮಾಡ್ತೇನೆ, ನನ್ನ ಶುರು ಆಯ್ತು ನನ್ನ ಕರ್ಮ. ಭಗವಂತನ ಸೇವೆ ಅಂತ ಕೆಲಸ ಮಾಡ್ತಿದ್ದೇನೆ. ಅರ್ಥ ಆಯ್ತಾ? ಸೊ ಕರ್ಮ ಮಾಡ್ತಾ ಇರೋದು ಯಾರಿಗೋಸ್ಕರ? ಭಗವಂತನಿಗೋಸ್ಕರ. ಕರ್ಮ ಫಲ ಕೊಡೋದು ಯಾರು? ಭಗವಂತ. ಅರ್ಥ ಆಗ್ತೀಯಾ? ಕ್ಲಿಯರಾ? ಇದು ಒಂಥರ ಅಲೆ ಸರ್, ಕ್ಲಿಯರ್ ಅಂತ ಹೇಳಕ್ಕಾಗಲ್ಲ. ಈ ಅಲೆ ಹೋಯ್ತು ಇನ್ನೊಂದು ಬರಲ್ಲ ಅಂತ ಹೇಳಕ್ಕಾಗಲ್ಲ. ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಬರ್ತಾನೆ, ಆದ್ರೆ ಸಮುದ್ರ ಒಂದು. ಓಕೆ, ಈಗ ಸದ್ಯ ಕ್ಲಿಯರ್ ಆಯ್ತು ಅಂತ ಕೇಳ್ತೇನೆ ನಾನು ಮತ್ತೆ, ಯಾಕಂತ ಇನ್ನೂ ಇವ್ರು ಕ್ಲಿಯರ್ ಕ್ಲಾರಿಫಿಕೇಶನ್ ಬೇಕಂತ. ಆಯ್ತಾ? ನೆಕ್ಸ್ಟ್, ಕರ್ತವ್ಯ ಮಾಡೋದು ಯಾರಿಗೋಸ್ಕರ? ಭಗವಂತರಿಗೋಸ್ಕರ. ಕರ್ತವ್ಯದ ಫಲ ಕೊಡೋನು ಭಗವಂತ, ಮಾಡೋನು ಯಾರು ಅಂತ ಪ್ರಶ್ನೆ ಈಗ. ಓಕೆ, ನೀವು ಕಾಫಿ ಚೆನ್ನಾಗಿ ಮಾಡ್ತೀರೇನಪ್ಪ ಯಾರಾದರು ಇಲ್ಲಿ? ಯಾರು ಮಾಡ್ತಾರೆ ಅಲ್ರಿ? ನೀವು ಕಾಫಿ ಚೆನ್ನಾಗಿ, ನೀವು ಮಾಡ್ತೀರಾ ಕಾಫಿ ಚೆನ್ನಾಗಿ ಮಾಡ್ತೀರಿ ತಾನೆ ನೀವು? ಎಲ್ರು ಎಲ್ರು ಕಾಫಿ ಮಾಡ್ಲಿಕ್ಕೆ ಚೆನ್ನಾಗಿ ಬರ್ತದೆ ಅಷ್ಟು ಇಷ್ಟು ಮಿನಿಮಮ್. ಅಡುಗೆ ಮಾಡೋಕ್ಕೆ ಹೇಳಲ್ಲ ನಾನು, ಕಾಫಿ ಮಾಡೋಕ್ಕೆ ಬರ್ತಾ? ಹಾ, ಕಾಫಿ ಪೌಡರ್ ನೀವೇ ಮಾಡಿದ್ದ? ಕಾಫಿ ಹಾಲು ನೀವೇ ಮಾಡಿದ್ದ? ನೀರು ನೀವೇ ಮಾಡಿದ್ದ? ಸಕ್ಕರೆ ನೀವು ಮಾಡಿದ್ದ? ಆ ಬೆಂಕಿ ನೀವು ಮಾಡಿದ್ದ? ನೀವು ಮಾಡಿದ್ದು ಏನು? ಓ, ಎಲ್ಲ ಸೇರಿಸಿದ್ ನೀವು ಅಂತ ಹೇಳ್ತಿದ್ರು ಅವರು, ಅದು ಅಷ್ಟು ಅದು ಒಪ್ಕೊಂಡ್ರ? ಎಲ್ಲ ಸೇರಿಸಿದ್ ನಾನು ಅಂತ ಹೇಳಿ ಎಷ್ಟು ಜನ ಹೇಳಿ ನೋಡ ಟೈಪ್ ಮಾಡಿ. ಈ ಥರ ಕಾಫಿ ಮಾಡ್ತೀನಿ ಅಂತ ಹೇಳಿ ನಾನು ಒಳ್ಳೆ ಕಾಫಿ ಮಾಡ್ತಾ ಇದ್ದೀರಿ. ಹಾ, ಈಗ ಎಲ್ಲ ಮಿಕ್ಸ್ ಮಾಡಿದ್ ನಾನೇ ಅಂತ ಹೇಳಿ ಕೈ ನೋಡ್ರ. ಚೈತನ್ಯ ಏನು ಮಾಡಲ್ಲ, ಅದು ನಾರಾಯಣ ಸುಮ್ಮನೆ ಬಾಸ್, ಅದು ಸುಮ್ಮನೆ ಕೂತ್ಕೊಂಡ್ಬಿಡ್ತದೆ. ಅದು ಸುಮ್ಮನೆ ಕೂತ್ಕೊಂಡ್ಬಿಡುತ್ತೆ ಬಾಸ್, ಯಾವಾಗಲೂ ಏನು ಕೆಲಸ ಮಾಡೋಕ್ಕಲ್ಲ, ನಿಮ್ಗೆ ಗೊತ್ತಾನೆ ಎಲ್ಲ ಬಾಸ್ಗಳೇ ಹಾಗೆ. ಆತ್ಮ ಸುಮ್ಮನೆ ಕೂತ್ಕೊಂಡಿರ್ತದೆ, ನೋಡ್ತಾ ಇರ್ತದೆ ಕೆಲಸ ಮಾಡ್ತಾ ಇಲ್ಲ ಅಂತ ಸಾಕ್ಷಿ. ಆಯ್ತಾ? ಈಗ ನೋಡ್ದ, ಅಟ್ಲೀಸ್ಟ್ ಆ ಕಾಫಿ ಪೌಡರು ಸಕ್ಕರೆ ಮಿಕ್ಸ್ ಮಾಡಿ ತಾನೇನ ಒಪ್ಕೋತಾ ಇಲ್ಲ ಅರಿವು. ಅರಿವು ಏನು ಮಾಡಲ್ಲ, ಅರಿವು ತಿಳ್ಕೊಳ್ತದೆ. ಓಕೆ, ಇದನ್ನು ಅರ್ಥ ಮಾಡ್ಬೇಕಾ ನಿಮಗೆ. ನಿಮ್ಮ ಎಡಗೈ ನೀತಿಯಪ್ಪ ಸ್ವಲ್ಪ ಇಲ್ಲ, ಎಡಗೈ ನೀತಿ ಅಭ್ಯಾಸ. ಹಾ, ಈಗ ಎಡಗೈಯನ್ನು ಎತ್ತಿದವರು ಯಾರು ಪ್ರಶ್ನೆ? ಕೈ, ಎಡಗೈಯನ್ನು ಎತ್ತಿದವರು ಯಾರು?
ಎಡಗೈ ನಿಂತಿದವ್ರು ಯಾರು? ಆತ್ಮ ಏನು ಮಾಡಲ್ರಿ ಅಪ್ಪ? ನಾನು. ಓಕೆ, ಈ ನಾನು ಗೊತ್ತಿರ್ಬೇಕಲ್ಲ. ಎಡಗೈಯಲ್ಲಿ ಎಷ್ಟು ಸೆಲ್ಸ್ ಇದೆ ಒಂದು ಬಾಡಿಯಲ್ಲಿ? ಕೈ ಎತ್ಬೇಕಾ, ನಿಮ್ಗೆ ಗೊತ್ತಿರ್ಬೇಕು ತಾನೆ ಎಷ್ಟು ಸೆಲ್ಸ್ ಇದಾವೆ ಅದಿಲ್ಲಿ? ನಿಮ್ ಕೈಯಲ್ಲಿ ಎಷ್ಟು ಸೆಲ್ಸ್ ಇದಾವೆ? ಲಕ್ಷ. ಕರೆಕ್ಟಾಗಿ ಗೊತ್ತಿರ್ಬೇಕು ಬೇಗ. ನಿಮ್ ಕೈ ಎತ್ತಬೇಕಾದ್ರೆ ಕೈಯಲ್ಲಿ ಎಷ್ಟು ಸೆಲ್ಸಿದಾವ ಗೊತ್ತಾಗಬೇಕು ಬೇಡ? ಗೊತ್ತಿಲ್ಲ, ಎತ್ತಿದ್ ನಾನು. ಆಯ್ತಾ, ಕೈಯಲ್ಲಿ ಎತ್ತಬೇಕಾದ್ರೆ ಇಷ್ಟು ರಕ್ತ ಸಂಚಾರ ಆಗಬೇಕು, ಅದು ಕೈ ಎತ್ತಿದ್ ನಾನು. ಕೈ ಎತ್ತಬೇಕಾದ್ರೆ ಕೈ ಬ್ರೈನ್ ಎಷ್ಟು ಸಿಗ್ನಲ್ಸ್ ಹೋಗ್ಬೇಕು ಇಲ್ಲಿಗೆ, ಅದಕ್ಕೆ ಕೈ ಎತ್ತಿದ್ ನಾನು. ಈ ನಾನು ಏನು ಗೊತ್ತಿಲ್ಲ, ಅದು ಹೇಳ್ತಿರೋದು ನಾನು. ಅದು ಯಾರದು? ಆಧ್ಯಾತ್ಮ ಈಕ್ವಲ್ಸ್ ಕನ್ಫ್ಯೂಷನ್ ಅಂತ. ಕೈ ಎತ್ತಿದ್ದು ನಾನು, ಊಟ ಮಾಡಿದ್ದು ನಾನು, ಅಡುಗೆ ಮಾಡಿದ್ದು ನಾನು. ಅದರಲ್ಲಿ ಮಾಡಬೇಕಾದ್ರೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಗಬೇಕು, ಬ್ಲಡ್ ಫ್ಲೋ ಆಗಬೇಕು, ಬ್ರೈನ್ ವರ್ಕ್ ಆಗಬೇಕು, ಕಣ್ಣು ವರ್ಕ್ ಆಗಬೇಕು, ಕಿಡ್ನಿ ವರ್ಕ್ ಆಗಬೇಕು. ಅದು ಯಾರು ಮಾಡಿದ್ದು? ಶಕ್ತಿ, ಚೈತನ್ಯದ ಶಕ್ತಿ, ಪಾರ್ವತಿ, ಶಿವನ ಶಕ್ತಿ. ಹಾಗೆ ನಾನು ಮಾಡಿದ್ದೇನು? ನಾನು ಮಾಡಿದ್ದೇನೆ. ನಾನು ಒಂದು ಏನು ತಿಳ್ಕೊಂಡಿದ್ದೆ, ಅದು ಅದು ಸುಳ್ಳು ಸುಳ್ಳು ಹೇಳ್ತಾ ಇರೋದು. ಅದು ನಾನು ಅಂತ ಏನು ಹೇಳ್ತಿಲ್ಲ, ಅದು ಓನರ್ಶಿಪ್ ತಗೊಳ್ತದೆ ಅಷ್ಟೇ. ಅದಕ್ಕೆ ಏನು ಗೊತ್ತಿಲ್ಲ, ಅದಕ್ಕೆ ಅಹಂಕಾರ ಅಂತ ಹೇಳೋದು. ಏನು ಗೊತ್ತಿಲ್ಲದೆ ಎಲ್ಲ ಮಾಡಿದ್ದು ನಾನು ಅಂತ ಹೇಳ್ತದೆ. ಅರ್ಥ ಆಯ್ತಾ? ಇದು ಈಗಿನ ಕಾಲದಲ್ಲಿ ಅಲ್ಲ, ಹಿಂದಿನ ಕಾಲದಲ್ಲಿ. ಸ್ವಲ್ಪ ಸಿನಿಮಾ ಮಾಡ್ತೀವಿ, ಓಲ್ಡ್ ಸಿನಿಮಾಗಳು ನೋಡಿದ್ರಾ, ಅಲ್ಲಿ ಹೀರೋ ಬಂದು ಎಲ್ಲ ವಿಲನ್ಸ್ಗಳನ್ನ ಹೊಡಿತಾನೆ ಚೆನ್ನಾಗಿ. ಹೊಡೆದ್ಮೇಲೆ ಪೊಲೀಸ್ನವ್ರು ಬರ್ತಾರೆ, ಅವ್ರು ಗ್ರೂಪ್ ಫೋಟೋ ತಗೊಳ್ತಾರೆ. ಹಾಗೆ ನಾನು ಗ್ರೂಪ್ ಫೋಟೋ ತಗೊಳಕ್ ಬರೋದು, ಎಲ್ಲ ಕೆಲಸ ಆದ್ಮೇಲೆ ನಾನು ಮಾಡಿದ್ದು ಅಂತ ಹೇಳೋದು. ಹಾಗೆ ನೀವು ಯಾರು? ಈ ಸುಳ್ಳು ಹೇಳ್ತಾ ಗಳಿಗೊಂದ್ಸ ಸುಳ್ಳು ಹೇಳಿ ಬದುಕ್ತಾ ಇರೋ ನಾನು ನಿಜ ನಾನು, ಅಥವಾ ಚೈತನ್ಯ ನಾನು? ಯಾರು ನೀವು? ಅರ್ಥ ಆಗ್ತಿದ್ಯಾ ಉಷಾ? ಏನು ಡೌಟ್ ಇದೆಯಾ? ಈ ನಾನು ಭಜನೆ ಮಾಡಿದೆ, ಯಾರು ಭಜನೆ ಮಾಡಿದ್ದು? ಶಕ್ತಿ ಭಜನೆ ಮಾಡ್ತಾರೆ, ಶಕ್ತಿ, ಆ ದೇವಿ. ನಮ್ಮ ಶರೀರ ಕಣ ಕಣ ಕಣಗಳ ಚಲನೆಗೂ ಕಾರಣ ದೇವಿ, ಆ ಶಕ್ತಿ. ನಾಲಿಗೆ ಅಲಗಾಡಿಸೋ ಶಕ್ತಿ, ನಮ್ಮ ಕಣ್ಣಿಂದ ನೋಡೋದು ಶಕ್ತಿ, ಆ ಶಕ್ತಿಯೇ ಶಿವನ ಶಕ್ತಿ, ಭಗವಂತನ ಶಕ್ತಿ, ಚೈತನ್ಯ, ಜೀವಶಕ್ತಿ, ಪ್ರಾಣಶಕ್ತಿ. ಅದಕ್ಕೆ ಆ ಶಕ್ತಿಗೆ ಹೇಳಿದು ದೇವಿ ಅಂತ ಹೇಳಿದರು. ಎಲ್ಲಿದ್ದಾಳೆ ದೇವಿ? ನಮ್ಮ ದೇಹ. ಈ ದೇಹ ನಿಮ್ದು ಯಾವಾಗ ಆಯ್ತಪ್ಪ? ಆ ಓನರ್ಶಿಪ್ ಅಂತಲ್ಲ ನಮ್ದು ಅಂತ, ಅದು ಸುಳ್ಳ. ಇಟ್ಸ್ ಓನ್ಲಿ ಕ್ಲೇಮಿಂಗ್. ಆ ದೇವಿ ಎಲ್ಲಿದ್ದಾಳೆ ಅಂತ ಎಲ್ಲ ನಮ್ಮ ದೇಹದ ಕಣಕಣಗಳಿದ್ದಾರೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶುದಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಹೊಟ್ಟೆ ಹಸಿವು, ನಿದ್ದೆ, ಎಚ್ಚರ, ಬುದ್ಧಿ, ನಾಲಿಗೆ, ಜೀವ, ನಮ್ಮ ಏನೇನು ಜೀವನದಲ್ಲಿ ಏನೇನು ನಡೀತದೆ ಎಲ್ಲ ದೇವಿ. ಹಾಗೆ ನಾನು ಅಂತ ಹೇಳ್ತೀನಿ, ನಾನು ಯಾರು ರೀ ಅಪ್ಪ? ಈ ಕಡೆ ಚೈತನ್ಯ ಏನು ಮಾಡಲ್ಲ, ಕೆಲಸ ಮಾಡೋದೆಲ್ಲ ದೇವಿ. ಹಾಗೆ ಮಾಡ್ತಿರೋದು ನಾನು ಅಂತ ಹೇಳೋರು ಯಾರು? ಹಾ, ಆ ನಾನು ಅಂತ ಹೇಳ್ತದ ಅಹಂಕಾರ. ಅಲ್ಲಿ ಏನು ಮಾಡ್ತಾ ಇಲ್ಲ, ಎಲ್ಲ ಮಾಡ್ತಾ ನಾನು ಅಂತ ಕ್ಲೇಮ್ ಮಾಡ್ತಾ ಇದ್ದದು. ಅದಕ್ಕೆ ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಒಂದು ಸ್ವಲ್ಪ ಕಾಫಿ ಕುಡಿಯೋಣ, ಆಮೇಲೆ ಗೊತ್ತಾಗತ್ತೆ.